ನಮಸ್ತೆ ಓಂ ಶ್ರೀ ಮುಕ್ತಿನಾಗಾಯ ನಮಃ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ವಾಸ್ತುವಿನ ಬಗ್ಗೆ ಮತ್ತಷ್ಟು ವಿವರಗಳನ್ನು ಇವತ್ತು ಕೂಡ ತಿಳ್ಕೊಳ್ಳೋಣ ನೋಡಿ ಭೂಮಿ ಭೂಮಿಯೇ ಒಂದು ರಹಸ್ಯಾತ್ಮಕವಾಗಿರ್ತಕ್ಕಂತಹ ವಿಸ್ಮಯಕಾರಕ ಶಕ್ತಿಯನ್ನು ಹೊಂದಿರತಕ್ಕಂತಹ ಒಂದು ತಾಣ ಈ ಶಕ್ತಿಯ ಸದುಪಯೋಗ ಮಾಡಿಕೊಳ್ಳೋದೇನೆ ಈ ವಾಸ್ತುಶಾಸ್ತ್ರ ಪಂಚಭೂತಗಳನ್ನು ಆಧರಿಸಿರ್ತಕ್ಕಂತಹ ಶಾಸ್ತ್ರ ಅದು ವಾಸ್ತುಶಾಸ್ತ್ರ ಈ ಪಂಚಭೂತಗಳನ್ನು ನಾವು ಹೇಗೆ ಅಂತಂದರೆ ಎಲ್ಲವೂ ಕೂಡ ಪ್ರಕೃತಿಯಲ್ಲಿಯೇ ಇರ್ತಕ್ಕಂಥದ್ದು ಯಾರು ವಾಸ್ತುಶಿಲ್ಪಿ ಹಾಗಾರೆ ಯಾರು ಸೂಕ್ಷ್ಮ ಜ್ಞಾನವನ್ನು ಹೊಂದಿ ಪ್ರಕೃತಿಯನ್ನು ಆಳವಾಗಿ ಅಧ್ಯಯನವನ್ನು ಮಾಡಿ ರೇಡಿಯೋ ತರಂಗಗಳ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾನೆ ಅವನು ಜನರ ಅಭ್ಯುದಯಕ್ಕಾಗಿ ಪರಿಶ್ರಮವನ್ನು ಪಟ್ಟು ಯಾರು ಜನಕ್ಕಾಗಿ ಕೆಲಸವನ್ನು ಮಾಡ್ತಾನೆ ಅವನು ನಿಜವಾದ ವಾಸ್ತುಶಿಲ್ಪಿ ಅಂದರೆ ಇದು ಸುಮ್ಮನೆ ಕೇವಲ ಪುಸ್ತಕವನ್ನು ಓದೋದ್ರಿಂದನೋ ಅಥವಾ ಯಾರೋ ಏನೋ ಹೇಳಿದ್ರು ಅಂತ ಅಲ್ಲದಿಡಿ ಇಲ್ಲಿ ಇದಿಡಿ ಅಂದರೆ ಇದಿಷ್ಟೇ ವಾಸ್ತು ಅನ್ನೋದು ಅಲ್ಲ ಇದೊಂದು ಬಹಳ ಪ್ರಕೃತಿಯ ಜೊತೆ ಜೊತೆಯಲ್ಲಿ ಯಾರು ಕೆಲಸವನ್ನು ಮಾಡ್ತಾರೆ ಅದರ ಮಿಡಿತವನ್ನು ಯಾರು ಅರ್ಥವನ್ನು ಮಾಡಿಕೊಳ್ತಾರೆ ಅವನು ನಿಜವಾದ ವಾಸ್ತುಶಾಸ್ತ್ರಜ್ಞ ಆಗ್ತಾನೆ ಯಾಕೆ ಅಂತಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ಪ್ರಕೃತಿಯೇ ನಮಗೆ ಎಷ್ಟೋ ಬಾರಿ ಎಲ್ಲವನ್ನು ಒದಗಿಸಿ ಕೊಟ್ಟುಬಿಡುತ್ತೆ ಆ ಜಾಗವನ್ನು ಗುರುತಿಸುವಂತಹ ಕೆಲಸ ಇದೆಯಲ್ಲ ಅದು ತುಂಬ ಮುಖ್ಯವಾಗುತ್ತೆ ಶಂಕರಾಚಾರ್ಯರು ಒಂದು ಶೃಂಗೇರಿ ಮಠವನ್ನು ಕಟ್ಟಬೇಕಾದ್ರೆ ಅಮ್ಮನವ್ರನ್ನ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇಡೀ ಭಾರತವನ್ನೆಲ್ಲ ಸುತ್ತಿ ಬಂದಾಗ ಅವರು ಪ್ರಪ್ರಥಮವಾಗಿ ನಿರ್ಮಾಣ ಮಾಡಿದ್ದು ಶೃಂಗೇರಿಯಲ್ಲಿ ಅಲ್ಲಂಥದ್ದನ್ನು ಏನನ್ನು ಕಂಡರು ಜೋರಾಗಿ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದ್ದಾಗ ಒಂದು ಕಪ್ಪೆ ಪ್ರಸವ ವೇದನೆಯಿಂದ ಇರುತ್ತೆ ಅಂತಹ ಕಪ್ಪೆಗೆ ಹಾವು ರಕ್ಷಣೆಯನ್ನು ಕೊಡುತ್ತೆ ಹಾವು ಕಪ್ಪೆಯನ್ನು ನೋಡಿದ ತಕ್ಷಣ ಗಮಕ್ಕಂತ ಬಾಯ್ ಹಾಕ್ಕೊಳ್ಳುವಂತಹ ಒಂದು ಅಭಿಲಾಷೆ ಇರತಕ್ಕಂತಹ ಪ್ರಾಣಿ ಅಂತಹ ಹಾವು ಕಪ್ಪೆಗೆ ಅದರ ವೇದನೆಗೆ ಮಳೆಗೆ ಒಂದು ಆಶ್ರಯವನ್ನು ಕೊಡಬೇಕು ಅನ್ನುವಂತಹ ಚೈತನ್ಯ ಇರುವಂತಹ ಭೂಮಿ ಇದು ಹಾಗಾಗಿ ಈ ಭೂಮಿ ಶಾರದಾಂನವ್ರನ್ನ ಪ್ರತಿಷ್ಠಾಪನೆ ಮಾಡೋಕ್ಕೆ ಯೋಗ್ಯವಾಗಿದೆ ಅಂತ ಅವರು ಯೋಚನೆಯನ್ನು ಮಾಡ್ತಾರೆ ಕೆಲವು ಜಾಗಗಳಿಗೆ ಹೋಗಿ ಸುಮ್ಮನೆ ಕಾಲು ಕರ್ಕೊಂಡಾದ್ರೂ ಜಗಳಾಡೋಣ ಅನಿಸುತ್ತೆ ಇನ್ನು ಕೆಲವು ಜಾಗಗಳಿಗೆ ಹೋಗಿ ಪ್ರಶಾಂತವಾಗಿ ನೆಮ್ಮದಿಯಾಗಿರಪ್ಪ ಇಲ್ಲೇ ಒಂದು ಎರಡು ದಿವಸ ಇದ್ದುಬಿಡೋಣ ಅನಿಸುತ್ತೆ ಏನಾದರೂ ಗುಟ್ಟು ಜಾಗದ ಮಹಿಮೆ ಹಾಗಾಗಿ ಈ ವಾಸ್ತುಶಾಸ್ತ್ರಜ್ಞನಿಗೆ ಇರಬೇಕಾದದ್ದು ಕೇವಲ ಪುಸ್ತಕ ಜ್ಞಾನವಷ್ಟೇ ಅಲ್ಲ ಈ ಕೆಲವೊಂದು ಪ್ರಕೃತಿಯ ಮಿಡಿತವನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಚೈತನ್ಯ ಇದೆಯಲ್ಲ ಅದು ತುಂಬ ಮುಖ್ಯ ಆಗತ್ತೆ ಅದನ್ನು ಬಲ್ಲವನು ನಿಜವಾಗಲೂ ಕೂಡ ಯಾರಿಗಾದರೂ ಕೂಡ ಉತ್ತಮ ಸಲಹೆಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಿಂತ್ಕೊಳ್ತೀವಿ ಅಲ್ಲಿ ನಿಂತುಕೊಂಡಾಗ ಅಲ್ಲಿರ್ತಕ್ಕಂತಹ ಮಣ್ಣಿರಬಹುದು ಅಥವಾ ಅಲ್ಲಿರುವಂತಹ ಪರಿಸರ ಇರಬಹುದು ಅಲ್ಲಿ ಬೀಸ್ತಾ ಇರುವಂತಹ ಗಾಳಿಯ ದಿಕ್ಕು ಇರಬಹುದು ಇವೆಲ್ಲವನ್ನು ನೋಡಿದಾಗ ಈ ಜಾಗದಲ್ಲಿ ಈ ಮನುಷ್ಯ ನೆಮ್ಮದಿಯಾಗಿ ಇರಬಹುದಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ ಅದು ಜಾಗದ ಪರೀಕ್ಷೆ ಅಂದರೆ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಏನೆಲ್ಲ ನೋಡಬೇಕು ಅಂದರೆ ಮೊದಲು ಜಾಗದ ಪರೀಕ್ಷೆ ಆಗಬೇಕು ಈ ವಾಸ್ತುವಿನಲ್ಲಿ ಎರಡು ವಿಧ ಇದೆ ಒಂದು ಆಲಯ ವಾಸ್ತು ಇನ್ನೊಂದು ಗೃಹ ವಾಸ್ತು ಈ ಆಲಯ ವಾಸ್ತು ಅಂದರೆ ದೇವಾಲಯಗಳನ್ನು ನಿರ್ಮಾಣ ಮಾಡೋದಿಕ್ಕೆ ಈ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾದ್ರೆ ಸರಿಯಾದ ಜಾಗವನ್ನೇ ಆಯ್ಕೆ ಮಾಡ್ಕೋಬೇಕು ಮತ್ತು ಸರಿಯಾದ ವಾಸ್ತುಶಿಲ್ಪ ಶಾಸ್ತ್ರದ ಪ್ರಕಾರವೇ ಆಲಯವನ್ನು ನಿರ್ಮಾಣ ಮಾಡಬೇಕು ಆಗ ಆ ದೇವಾಲಯ ದೀರ್ಘಾಯುವಾಗಿರುತ್ತೆ ಮತ್ತು ಬಹಳ ಪ್ರಸಿದ್ಧಿಯಾಗುತ್ತೆ ಅಲ್ಲಿ ಬರ್ತಕ್ಕಂತಹ ಜನರ ಒಂದು ಅವರ ಸಂಕಷ್ಟಗಳನ್ನು ನಿವಾರಣೆಯನ್ನು ಮಾಡುವಂತಹ ತಾಣವಾಗತ್ತೆ ದೇವಾಲಯಕ್ಕೆ ಇರಬೇಕಾದಂಥದ್ದು ಅಂತಹ ಒಂದು ಶಕ್ತಿ ಆ ಶಕ್ತಿಯ ಕೇಂದ್ರವಾಗಿರಬೇಕು ದೇವಾಲಯ ನಾವು ಈಗೊಂದು ಇಪ್ಪತ್ತು ವರ್ಷದ ಕೆಳಗೆ ಇಲ್ಲೆಲ್ಲೋ ಒಂದು ಕಡೆ ಓಡಾಡ್ತಾ ಇದ್ವಿ ದಿನನಿತ್ಯ ಓಡಾಡುವಂತಹ ಮಾರ್ಗ ಅದು ಆ ಮಾರ್ಗದಲ್ಲಿ ಒಂದು ಪಕ್ಕದಲ್ಲಿ ಒಂದು ದೊಡ್ಡ ಮೋರಿ ಹರಿತಾ ಇತ್ತು ಆ ಇದು ಚರಂಡಿ ನೀರು ಬರುವಂತಹ ಮೋರಿ ಇದ್ದಕ್ಕಿದ್ದಾಗೆ ಅಲ್ಲಿ ಬೆಳಗ್ಗೆ ಒಂದು ದಿವ್ಸ ನೋಡೋ ಹೊತ್ತಿಗೆ ಒಂದು ಸಣ್ಣ ದೇವಸ್ಥಾನ ನಿರ್ಮಾಣ ಆಗೋಗಿದೆ ಎಲ್ಲಿ ಮೋರಿಯ ದಡದಲ್ಲಿ ಈ ಜಾಗಕ್ಕೆ ಹೋದಾಗ ನಿಮಗೆ ಯಾವ ರೀತಿಯ ಸಂಕಷ್ಟಗಳು ಪರಿಹಾರ ಆಗೋದಕ್ಕೆ ಸಾಧ್ಯವಾಗತ್ತೆ ಖಂಡಿತ ಸಾಧ್ಯವಿಲ್ಲ ಜಾಗವನ್ನು ಬಹಳ ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಹುಡುಕಿ ನಂತರದಲ್ಲಿ ಮಾತ್ರ ದೇವಾಲಯವನ್ನು ನಿರ್ಮಾಣ ಮಾಡಿದಾಗ ಬರುವಂತಹ ಭಕ್ತರ ಸಂಕಷ್ಟಗಳೆಲ್ಲವೂ ತನ್ನಷ್ಟಕ್ಕೆ ತಾನೇ ಕರಗಿ ಹೋಗುತ್ತೆ ಇನ್ನು ಎರಡನೇದು ಗೃಹವಾಸ್ತು ಗೃಹವಾಸ್ತು ಅಂದರೆ ಮನುಷ್ಯ ತಾನು ಮನೆಯಲ್ಲಿ ನೆಮ್ಮದಿಯಾಗಿ ಗಂಡ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸಂಸಾರವನ್ನು ಮಾಡೋದಿಕ್ಕೆ ಕಟ್ಟಿಕೊಳ್ತಕ್ಕಂತಹ ಮನೆ ಈ ಮನೆ ಹೇಗಿರಬೇಕು ಆ ಮನೆಗೆ ಬರ್ತಿದ್ದ ಹಾಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಬೇಕು ಸಮಾಧಾನ ಇರಬೇಕು ಯಾರ ಜೊತೆ ಜಗಳಾಡೋಣ ಅನ್ನೋ ಮನೋಭಾವ ಇರಬಾರ್ದು ಇವೆಲ್ಲ ಇರಬೇಕಾದ್ರೆ ಆ ಮನೆ ಒಂದು ರೀತಿಯ ಸುಖ ಸಂತೋಷಗಳ ತಾಣವಾಗಿರಬೇಕು ಅಂದರೆ ಸರಿಯಾದ ವಾಸ್ತುವಿನಿಂದ ನಿರ್ಮಿತವಾಗಿರಬೇಕು ಇದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಗೃಹ ವಾಸ್ತು ಅನ್ನೋದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಏನೋ ಒಂದು ಮನೆ ತೊಗೋಬೇಕು ಯಾವುದೋ ಒಂದು ತೊಗೊಂಬಿಟ್ರಾಯಿತು ಅನ್ನೋದಲ್ಲ ಮನೆಯನ್ನು ಕೊಂಡುಕೊಳ್ಳೋದೇ ಆಗಲಿ ನಿವೇಶನವನ್ನು ಕೊಂಡುಕೊಳ್ಳೋದೇ ಆಗಲಿ ಭಾಳ ಕೂಲಂಕಷವಾಗಿ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ ನಿವೇಶನವನ್ನು ಪರೀಕ್ಷೆ ಮಾಡೋದು ಅಂತ ಹೇಳಿದ್ರೆ ತಜ್ಞರಿಂದ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಎಲ್ಲರಿಗೂ ಎಲ್ಲೋ ಎಲ್ಲ ಜ್ಞಾನವೂ ಇರೋದಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ವಿಶೇಷವಾದ ಜ್ಞಾನ ಇರುತ್ತೆ ಸಾಮಾನ್ಯ ಜ್ಞಾನ ಎಲ್ಲರಲ್ಲೂ ಇರುತ್ತೆ ವಿಶೇಷವಾದ ಜ್ಞಾನ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ಎಂತಹವನ್ನ ನೋಡಿ ನೀವು ಯಾರಿಗಾದರೂ ಕೂಡ ಒಂದು ಅವರದ್ದೇ ಆದ ಒಂದು ವಿಶೇಷ ಜ್ಞಾನ ಇರುತ್ತೆ ಹಾಗಾಗಿ ಈ ಒಂದು ವಿಷಯದಲ್ಲಿ ಯಾರಿಗೆ ವಿಶೇಷ ಜ್ಞಾನ ಇದೆ ಅವರನ್ನು ನಾವು ಸಂಪರ್ಕ ಮಾಡಬೇಕಾಗತ್ತೆ ಅವರನ್ನು ನಾವು ತೋರಿಸಿ ಆ ಜಾಗದಲ್ಲಿ ನಿಜವಾಗ್ಲೂ ಏನಾದರೂ ಈ ಜಾಗದಲ್ಲಿ ಪಾಸಿಟಿವ್ ವೈಬ್ರೇಷನ್ ಇದೆಯಾ ನೆಗೆಟಿವಿಟೀಸ್ ಇದೆಯಾ ಈ ಜಾಗ ಅಭಿವೃದ್ಧಿಯ ತಾಣವ ಅಲ್ಲವಾ ಎಲ್ಲವೂ ಗೊತ್ತಾಗುತ್ತೆ ಎಷ್ಟೋ ಜಾಗಕ್ಕೆ ಹೋದಾಗ ಖಂಡಿತ ಈ ಜಾಗ ತೊಗೋಬೇಡಿ ಅಂತ ಹೇಳ್ತೀವಿ ಹೇಗೆ ಹೇಳ್ತೀವಿ ಅವ್ರು ಯಾರೂ ನಮಗೇನು ಕಮಿಷನ್ ಕೊಟ್ಟಿರೋದಿಲ್ಲ ಆದರೆ ಆ ಜಾಗವನ್ನು ನೋಡಿದಾಗ ಈ ಜಾಗದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ ಇಷ್ಟು ಗೊತ್ತಾಗತ್ತೆ ಇದನ್ನು ಹೇಗೆ ತಿಳ್ಕೊಳ್ಳೋದು ಆ ಜಾಗದ ಮೊದಲಗೆ ನಮ್ಮ ಮೊದಲ ಬಾರಿಗೆ ನಾವು ನೋಡ್ತಕ್ಕಂಥದ್ದು ಮಣ್ಣು ಮಣ್ಣು ಯಾವ ಬಣ್ಣದ್ದಾಗಿದೆ ಅದು ಹೇಗಿದೆ ಅದರ ಕ್ವಾಲಿಟಿ ಏನು ಎಲ್ಲವನ್ನೂ ಕೂಡ ಮೊದಲು ಗ್ರಹಿಸಬೇಕಾಗತ್ತೆ ಇನ್ನು ಕೆಲವೊಮ್ಮೆ ಕಲ್ಲು ಮಿಶ್ರಿತ ಮಣ್ಣುಗಳಿಂದ ಕೂಡಿರುತ್ತೆ ಇನ್ನು ಕೆಲವು ಜಾಗಗಳಲ್ಲಿ ಬರೀ ಬಂಡೆಗಳೇ ಕಾಣಿಸ್ತಾ ಇರುತ್ತೆ ಇನ್ನು ಕೆಲವು ಜಾಗದಲ್ಲಿ ಪೊದೆ ಪೊದೆ ಹುಲ್ಲು ಕಟ್ಟಿಗೆಗಳು ಮತ್ತು ಪೊದೆ ಮುಳ್ಳು ಗಿಡಗಳು ಈ ರೀತಿಯೆಲ್ಲ ಗಿಡಗಳಿರುತ್ತೆ ಇನ್ನು ಕೆಲವು ಜಾಗದಲ್ಲಿ ಮರಗಳಿರುತ್ತೆ ಯಾವ ರೀತಿಯ ಮರ ಇದೆ ಇದು ಬಹಳ ಮುಖ್ಯವಾಗುತ್ತೆ ಕೆಲವು ಮರಗಳು ನಾವಲ್ಲಿ ಹೋದ ತಕ್ಷಣ ನೋಡಿದ ತಕ್ಷಣ ಸೂಚನೆ ಕೊಟ್ಟುಬಿಡುತ್ತೆ ಈ ಮರ ಇರೋ ಜಾಗದಲ್ಲಿ ಇವರು ಮನೆಯನ್ನು ಕಟ್ಟಿದರೆ ಖಂಡಿತವಾಗಿಯೂ ಕೂಡ ಇವರು ಏಳಿಗೆ ಆಗೋದಿಲ್ಲ ಇನ್ನು ಕೆಲವು ಮರಗಳು ಅಲ್ಲಿಗೆ ಹೋದಾಗ ನಾವು ನೋಡಿದ ತಕ್ಷಣ ಸೂಚನೆ ಕೊಡುತ್ತೆ ಈ ಜಾಗದಲ್ಲಿ ವಿಪರೀತವಾದಂತಹ ಅಭಿವೃದ್ಧಿ ಇನ್ನು ಕೆಲವು ಜಾಗ ಮಣ್ಣು ನೋಡಿದ ತಕ್ಷಣ ಈ ಜಾಗದಲ್ಲಿ ಈ ಸಂಸಾರ ಇದ್ದದ್ದೇ ಆದರೆ ನಿಜವಾಗ್ಲೂ ಚೆನ್ನಾಗಿರ್ತಾರೆ ಇವೆಲ್ಲವೂ ಕೂಡ ಜಾಗವನ್ನು ನೋಡಿದಾಗ ಗೊತ್ತಾಗ್ತಕ್ಕಂತಹ ಸತ್ಯ ಹಾಗಾಗಿ ನಿವೇಶನದ ಆಯ್ಕೆ ಇದೆಯಲ್ಲ ಇದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಈ ವಾಸ್ತುವಿನಲ್ಲಿ ಇನ್ನು ಈ ಜಾಗದಲ್ಲಿ ಎತ್ತರ ತಗ್ಗುಗಳು ಹೇಗಿದೆ ಯಾವ ಯಾವ ದಿಕ್ಕಿನಲ್ಲಿ ಎತ್ತರ ಇದೆ ಯಾವ ಕಡೆ ತಗ್ಗಿದೆ ಮತ್ತು ಈ ಒಂದು ಜಾಗದಲ್ಲಿ ನೀವು ಓಡಾಡುವಂತಹ ದಾರಿ ಯಾವ ದಿಕ್ಕಿಗೆ ಬರುತ್ತೆ ನಿಮ್ಮ ಮನೆ ಈ ಜಾಗದಲ್ಲಿ ಯಾವ ದಿಕ್ಕಿಗೆ ನೀವು ಇಟ್ಟು ಕಟ್ಟಿದರೆ ನಿಮಗೆ ಅನುಕೂಲ ಆಗತ್ತೆ ಇವೆಲ್ಲವನ್ನು ಕೂಡ ನಿವೇಶನವನ್ನು ನೋಡಿದಾಗ ತಿಳ್ಕೊಳ್ಳುವಂತಹ ವಿಚಾರಗಳು ಹಾಗಾಗಿ ನಿವೇಶನ ಪರೀಕ್ಷೆ ಇದೆಯಲ್ಲ ಇದು ಅತ್ಯಂತ ಪ್ರಮುಖವಾದದ್ದು ಹಾಗಾಗಿ ಮೊದಲು ಸುಮ್ಮನೆ ಏಕಾಏಕಿ ನಮಗೆ ರೇಟ್ ಸರಿ ಹೋಗತ್ತಾ ಇಲ್ವಾ ಅಂತ ನೋಡಿ ಜಾಗವನ್ನು ಖರೀದಿ ಮಾಡೋದಕ್ಕಿಂತ ಜಾಗದಲ್ಲಿ ಏನಾದರೂ ಕೂಡ ಸಕಾರಾತ್ಮಕವಾದಂತಹ ಶಕ್ತಿ ಇದೆಯಾ ಅಥವಾ ಕೇವಲ ನಕಾರಾತ್ಮಕವಾದಂತಹ ಶಕ್ತಿ ಇದೆಯಾ ಇದನ್ನು ನಾವು ಅತ್ಯಂತ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಇನ್ನು ಕೆಲವು ನಿವೇಶನಗಳಲ್ಲಿ ಹುತ್ತಗಳು ಇರುತ್ತೆ ಕೆಲವು ಮೂಗು ಇರುತ್ತೆ ಕೆಲವು ನಿಜವಾದ ಹಾವು ಸಂಚಾರ ಇರತಕ್ಕಂತಹ ಹುತ್ತ ಇರುತ್ತೆ ಯಾವುದಾದರೂ ಹುತ್ತವಿರಲಿ ಹುತ್ತ ಎಲ್ಲಿದೆ ಅನ್ನೋದು ತುಂಬ ಮುಖ್ಯ ಕೆಲವರಿಗೆ ಹುತ್ತ ಇರುವ ಯಾವ ದಿಕ್ಕಿನಲ್ಲಿ ಹುತ್ತ ಇದೆ ಇದು ಯಾವ ಜಾಗದಲ್ಲಿ ಇದೆ ಅದನ್ನು ನೋಡಿದಾಗ ಕೆಲವು ಹುತ್ತ ಇರುವ ನಿವೇಶನಗಳು ಕೂಡ ಅದೃಷ್ಟವನ್ನೇ ತಂದುಕೊಡುತ್ತೆ ಇನ್ನು ಕೆಲವು ಜಾಗದಲ್ಲಿ ಇರತಕ್ಕಂತಹ ಹುತ್ತಗಳು ಅವರನ್ನು ದುರದೃಷ್ಟದ ಕಡೆಗೆ ಕರ್ಕೊಂಡು ಹೋಗುತ್ತೆ ಹಾಗಾಗಿ ಇದು ಎಲ್ಲವೂ ಕೂಡ ತುಂಬ ಪ್ರಮುಖವಾದಂತಹ ವಿಚಾರವಾಗಿರುತ್ತೆ ಇದೆಲ್ಲವನ್ನು ಕೂಡ ಗಮನಿಸಿ ನಂತರ ನಾವು ನಿವೇಶನವನ್ನು ಖರೀದಿ ಮಾಡುವ ಬಗ್ಗೆ ಯೋಚನೆಯನ್ನು ಮಾಡಬೇಕು ಅದಾದ ನಂತರದಲ್ಲಿ ಈ ಮನೆಗೆ ನಾವು ಹೇಗೆ ಒಂದು ಒಂದು ನಾವು ಅದಕ್ಕೆ ನಕ್ಷೆಯನ್ನು ತಯಾರು ಮಾಡಬೇಕು ಹೇಗೆ ನಕ್ಷೆಯನ್ನು ತಯಾರು ಮಾಡಬೇಕು ಯಾವ ಯಾವ ಜಾಗದಲ್ಲಿ ಜಾಗವನ್ನು ಬಿಡಬೇಕು ಯಾವ ಕಡೆ ಜಾಸ್ತಿ ಜಾಗ ಬಿಡಬೇಕು ಯಾವ ಕಡೆ ಕಮ್ಮಿ ಜಾಗ ಬಿಡಬೇಕು ನೀರಿನ ಭಾಗ ಎಲ್ಲಿರಬೇಕು ಬಾಗಿಲುಗಳು ಮುಂಬಾಗಿಲು ಎಲ್ಲಿರಬೇಕು ಹಿಂಬಾಗಿಲು ಎಲ್ಲಿರಬೇಕು ಎಷ್ಟು ಸಂಖ್ಯೆಯಲ್ಲಿ ಬಾಗಿಲುಗಳಿರಬೇಕು ಇವೆಲ್ಲವೂ ಕೂಡ ಮುಂದಿನ ಒಂದು ನಕ್ಷೆಗೆ ಸೀಮಿತವಾಗಿರ್ತಕ್ಕಂಥದ್ದು ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಯಾವುದೇ ಒಂದು ಮನೆಯನ್ನು ಕಟ್ಟಬೇಕಾದರೆ ಮೊದಲು ನಿವೇಶನವನ್ನು ಸರಿಯಾದ ತಜ್ಞರಿಂದ ನೀವು ಪರಿಶೀಲನೆಯನ್ನು ಮಾಡಿಸಿ ಖರೀದಿ ಮಾಡಿ ನಂತರದಲ್ಲಿ ನಕ್ಷೆಯನ್ನು ತಯಾರು ಮಾಡಬೇಕಾದ್ರೆ ಸಾಕಷ್ಟು ನೀವು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ನಂತರದಲ್ಲಿ ಬರ್ತಕ್ಕಂತಹ ವಿಚಾರ ಆಯ ಈ ಆಯಾ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅದನ್ನು ಎಲ್ಲರೂ ಕೈ ಬಿಟ್ಟುಬಿಟ್ಟಿದ್ದಾರೆ ಗಜಾಯ ಧನಾಯ ಈ ಥರ ಆಯಗಳಿವೆ ಸಾಕಷ್ಟು ಆಯಗಳಿದೆ ಅದರಲ್ಲಿ ಈ ಆಯಗಳಲ್ಲಿ ಯಾವ್ಯಾವ ಆಯ ಯಾವ ಸೈಟಿಗೆ ಎಷ್ಟು ಆಯ ಸಂ ಒಂದು ಅಳತೆಯ ಒಂದು ಮನೆಯನ್ನು ಕಟ್ಟಬೇಕು ಅನ್ನುವಂಥದ್ದು ಆಯ ಅದನ್ನು ಕೂಡ ನಾವು ಪರಿಶೀಲನೆಯನ್ನು ಮಾಡ್ಕೋಬೇಕಾಗತ್ತೆ ಈ ಎಲ್ಲ ಅಂಶಗಳನ್ನು ನಾವು ಕ್ರೋಢೀಕರಿಸಿ ನಂತರದಲ್ಲಿ ಒಂದು ಮನೆಗೆ ನಕ್ಷೆಯನ್ನು ತಯಾರು ಮಾಡಿ ಮನೆಯನ್ನು ಕಟ್ಟುವುದಕ್ಕೆ ಪ್ರಾರಂಭವನ್ನು ಮಾಡಬೇಕು ಮತ್ತು ಮನೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಕೂಡ ಯಾವ ತಿಂಗಳಲ್ಲಿ ಯಾವ ಮಾಸದಲ್ಲಿ ನಾವು ಕಾರ್ಯವನ್ನು ಪ್ರಾರಂಭ ಮಾಡಿದರೆ ಇದು ಶೀಘ್ರವಾಗಿ ಮನೆ ಮುಗಿಯುವ ಹಂತಕ್ಕೆ ಬರುತ್ತೆ ಎಷ್ಟೋ ಮನೆಗಳು ನೋಡಿ ಅರ್ಧ ಅರ್ಧ ಆಗಿ ಹೋಗಿರುತ್ತೆ ಪೂರೈಸೋದೇ ಇಲ್ಲ ಎಷ್ಟೋ ವರ್ಷಗಳ ಹಂಗೆ ನಿಂತಿರುತ್ತವೆ ಆ ರೀತಿ ಖಾಲಿ ಬಿಟ್ಟು ಬಿಟ್ಟ ಮೇಲೆ ತುಂಬ ವರ್ಷಗಳ ಕಾಲ ನಂತರ ನೀವು ಮನೆ ಕಟ್ಟೋದು ಕಷ್ಟ ಅದು ಪೂರೈಸಿದ್ರೂ ಕೂಡ ಆ ಜಾಗದಲ್ಲಿ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಇರುತ್ತೆ ಹಾಗಾಗಿ ಒಮ್ಮೆ ಶುರುವಾದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಮನೆಯ ಕೆಲಸ ನಿಲ್ಲದಿರ ಸತತವಾಗಿ ನಡೆದು ಮುಗಿಯುವಂತಹ ಒಂದು ನೀವು ಸರಿಯಾದ ಒಂದು ಮುಹೂರ್ತವನ್ನು ನಿಗದಿ ಮಾಡಬೇಕಾಗತ್ತೆ ನೋಡಿ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟೊಂದು ವಿಚಾರಗಳನ್ನು ಗಮನಿಸ್ಕೋಬೇಕಾಗತ್ತೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹಿಂದೆ ಗಾದೆ ಅಂದರೆ ಮನೆ ಕಟ್ಟೋದಿರಲಿ ಮನೆ ಮದುವೆ ಮಾಡೋದಿರಲಿ ಇವೆರಡೂ ಕೂಡ ತುಂಬ ಜವಾಬ್ದಾರಿಯುತವಾದಂತಹ ಕೆಲಸ ಇದು ಅಷ್ಟು ಸುಲಭವಾಗಿ ಮಾಡೋದಕ್ಕಾಗೋದಿಲ್ಲ ಕೆಲವ್ರ ಜೀವನದಲ್ಲಿ ಬಹಳ ಸರಾಗವಾಗಿ ಆಗುತ್ತೆ ಕೆಲವ್ರ ಜೀವನದಲ್ಲಿ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅಷ್ಟು ಸುಲಭವಾಗಿ ಆಗೋದಿಲ್ಲ ಇದಕ್ಕೆಲ್ಲವೂ ಕೂಡ ಗ್ರಹಗತಿಗಳು ಕೂಡ ಕಾರಣವಾಗುತ್ತೆ ನಾವು ಜ್ಯೋತಿಷ್ಯರ ಸಲಹೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಜ್ಯೋತಿಷ್ಯರ ಸಲಹೆ ತೆಗೆದುಕೊಂಡಾಗ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ದಶಾಭುಕ್ತಿ ಬಂದಾಗ ಶುರು ಮಾಡಿದರೆ ಸರ ಸರ ಯಾವುದೋ ಹಣ ಒದಗುತ್ತೆ ಯಾರೋ ಕೊಡ್ತಾರೆ ಸ ಬೇಗನೆ ಬ್ಯಾಂಕಲ್ಲಿ ಸ್ಯಾಂಕ್ಷನ್ ಆಗುತ್ತೆ ಈ ರೀತಿ ಏನೋ ಒಂದು ಅನುಕೂಲ ಒದಗಿ ಬಂದುಬಿಡತ್ತೆ ಬೇಗ ಬೇಗ ಆಗಿ ಹೋಗುತ್ತೆ ನಾವು ಸರಿಯಾದ ಸಮಯದಲ್ಲಿ ಶುರು ಮಾಡಲಿಲ್ಲ ಅಂದರೆ ಯಾವುದೋ ವಿಘ್ನ ಯಾರೋ ಕೊಡ್ತೀನಿ ನಿಂದಿರ್ತಾರೆ ಅವ್ರು ಕೊಡೋದೇ ಇಲ್ಲ ಬ್ಯಾಂಕ್ ಮ್ಯಾನೇಜರೇ ತುಂಬ ಫ್ರೆಂಡು ಏನು ಮಾಡೋಣಪ್ಪ ಇದೇನೋ ಹೊಸದಾಗ ಒಂದು ಕಾನೂನು ಬಂದಿದೆ ನಾನು ಇದಕ್ಕೆ ಸಹಿ ಮಾಡೋಕ್ಕಾಗಲ್ಲ ಅನ್ಬೋದು ಈ ರೀತಿ ಕಾರಣಗಳು ಹಲವಾರು ಆಗ್ಬೋದು ಹಣ ಸರಿಯಾದ ಸಮಯಕ್ಕೆ ಒದಗೋದಿಲ್ಲ ಕೆಲವೊಮ್ಮೆ ಹಣ ಕೈ ತುಂಬ ಇರುತ್ತೆ ಯಾವುದೋ ಮರಳನ್ನ ಒಂದು ಸ್ಟ್ರೈಕ್ ಮಾಡಿಬಿಟ್ಟಪ್ಪ ಒಂದು ತಿಂಗಳು ಸ್ಟ್ರೈಕ್ ನಿಲ್ಲೇ ಇಲ್ಲ ಮರಳೆ ಬರಲಿಲ್ಲ ಹೆಂಗೆ ಪೂರೈಸ್ತೀರ ಮನೇನ ಈ ರೀತಿ ನಾನಾ ಕಾರಣಗಳು ಅದಕ್ಕಿಂಥದ್ದೇ ಆಗಬೇಕಂತಿಲ್ಲ ಹಾಗಾಗಿ ಇವೆಲ್ಲ ಅಂಶಗಳನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಸರಿಯಾದ ಸೂಕ್ತ ಕಾಲದಲ್ಲಿ ಶುರು ಮಾಡಿದ್ದೆ ಆದರೆ ಮನೆ ಕಟ್ಟುವಿಕೆ ಹೇಗೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ ನಮಸ್ತೆ ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ ಗಳನ್ನ ಮೊದಲೇ ನೋಡಬಹುದು ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ